ಯೋಗ ಎಂದರೆ ನಮ್ಮ ಮನಸ್ಸಿಗೆ ಬರುವುದು ನಾನಾ ರೀತಿಯ ಆಸನಗಳು. ಆದರೆ ಯೋಗದ ಒಂದು ವಿಧಾನ ಮುದ್ರಾಯೋಗ. ಈ ಮುದ್ರಾಯೋಗ ಅಂದರೇನು, ಅದರಿಂದ ಆಗುವ ಲಾಭಗಳೇನು, ಬನ್ನಿ ನೋಡೋಣ. ನಾನು ಇಂದು ನಿಮ್ಮೆಲ್ಲರಿಗೆ ಮುದ್ರಾಯೋಗದ ಮಹತ್ವ ಹಾಗೂ ಅದು ಮಾಡುವುದರಿಂದ ಆಗುವ ಅನುಕೂಲಗಳು, ಅದರಲ್ಲಿ ಮುದ್ರಾಯೋಗದಲ್ಲಿರುವ ವಿಧಗಳು, ಅವುಗಳ ಬಗ್ಗೆ ನಿಮಗೆ ಇಂದು ಹೇಳಲಿದ್ದೇನೆ. ಯೋಗ ಅಂದರೆ ಎಲ್ಲರೂ ತಿಳ್ಕೊಂಡ ಹಾಗೆ, ಯೋಗ ಅಂದರೆ ನಾವು ನಮ್ಮ ದೇಹಕ್ಕೆ ನೀಡುವ ಎಕ್ಸಸೈಸ್, ವ್ಯಾಯಾಮ ಅಂತ ತಿಳ್ಕೊಳ್ತೇವೆ. ಅದು ತಪ್ಪು. ಯೋಗ ಬರೀ ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ನೀಡುವ ಒಂದು ವ್ಯಾಯಾಮ. ಅದು ಹೇಗೆ ಅಂದರೆ, ಯೋಗ ಅಂದರೆ ಮನಸ್ಸು ಮತ್ತು ದೇಹವನ್ನು ಬೆಸೆಯುವುದಕ್ಕೆ ಯೋಗ ಅಂತ ನಾವು ಹೇಳ್ತೇವೆ. ಅದರಲ್ಲಿ ನಾವು ಹೇಗೆ, ನೀವು ಯೋಗ ಅಂತ ಹೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಆಸನ ಮಾಡುವ ರೀತಿ, ಯೋಗ ಅಂದರೆ ಆ ಆಸನ ಈ ಆಸನ ಅಂತ ನಿಮ್ಮ ತಲೆಗೆ ಬರ್ತದೆ. ಬಟ್ ಯೋಗದಲ್ಲಿ ಬೇರೆ ಬೇರೆ ವಿಧಗಳಿವೆ. ಅದರಲ್ಲಿ ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ತ್ರಾಟಕ ಕಣ್ಣಿನ ವ್ಯಾಯಾಮ ಆಗಿರ್ಬೋದು. ಅದೇ ಥರ ಇನ್ನೊಂದು ರೀತಿ ಇರುವುದು ಮುದ್ರಾಯೋಗ. ಮುದ್ರಾ ಅಂದರೆ ಗೆಸ್ಚರ್ ಅಥವಾ ಆ್ಯಟಿಟ್ಯೂಡ್ ಅಂತ ಹೇಳ್ತೇವೆ. ನಿಮ್ಮ ಕೈ ಬೆರಳುಗಳ ಸಹಾಯದಿಂದ ಮಾಡುವಂತಹ ಯೋಗ, ಅದನ್ನು ಮುದ್ರಾಯೋಗ ಅಂತ ನಾವು ಹೇಳ್ತೇವೆ. ಈ ಕೈ ಬೆರಳಿನ ಸಹಾಯದಿಂದ ನೀವು ಯಾವುದೇ ಕಾಲದ, ಅಂದರೆ ಮನೆಯಲ್ಲಿ ಕೂತ್ಕೊಂಡು ಅಥವಾ ಟ್ರಾವೆಲ್ ಮಾಡುವಾಗ, ಯಾವ ಸಮಯ ಸಂದರ್ಭ ಇಲ್ಲದೆ ನೀವು ಇದನ್ನು ಮಾಡಬಹುದಾಗಿದೆ. ಹೇಗಂದರೆ, ನಿಮ್ಮ ಈ ಕೈ ಬೆರಳುಗಳಲ್ಲಿ ಪಂಚಮಹಾಭೂತ ಅಂತ ನಾವು ಹೇಳ್ತೇವೆ. ಈ ಪಂಚಮಹಾಭೂತಗಳನ್ನು ನಿಮ್ಮ ಕೈ ಬೆರಳುಗಳಲ್ಲಿ ನಾವು ವಿಂಗಡಿಸಬಹುದು. ಈ ಪಂಚಮಹಾಭೂತಗಳಲ್ಲಿ ಏರುಪೇರಾದಲ್ಲಿ ಡಿಸೀಸ್ ಬರುವ ಸಾಧ್ಯತೆ ಇರುತ್ತದೆ. ಇದು ಆಯುರ್ವೇದ ಮತ್ತು ಯೋಗದ ಪ್ರಕಾರ ನಾವು ಹೇಳುವ ಥಿಯರಿ. ಈಗ ನಾವು ಮೊದಲಿಗೆ ಒಂದು ಸಣ್ಣ ಸಿಂಪಲ್ ಮುದ್ರಾ ಯಾವುದಂದರೆ, ಬೇಸಿಕ್ ಮುದ್ರಾ, ನೀವು ಧ್ಯಾನ ಮಾಡುವಾಗ ಅಥವಾ ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವಾಗ ಮಾಡುವಂಥ ಮುದ್ರಾ ಚಿನ್ ಮುದ್ರಾ ಅಥವಾ ಜ್ಞಾನ ಮುದ್ರಾ ಅಂತ ಹೇಳ್ತೇವೆ. ಜ್ಞಾನ ಹೆಸರೇ ಹೇಳುವಾಗೆ ನಮ್ಮಲ್ಲಿ ಜ್ಞಾನವನ್ನು ವೃದ್ಧಿ ಮಾಡುವಂತಹ ಮುದ್ರಾ. ಈ ಮುದ್ರಾ ಮಾಡುವುದರಿಂದ ನಿಮಗೆ ಒಳ್ಳೆ ನಿದ್ದೆ ಬರ್ತದೆ. ಸ್ಟ್ರೆಸ್ ಇರುವವರಿಗೆ ಈ ಮುದ್ರಾ ಮಾಡುವುದರಿಂದ ಒಳ್ಳೆಯದು. ಹೈಪರ್ ಟೆನ್ಷನ್, ಯಾರಿಗೆ ಹೈ ಬಿ ಪಿ ಇರ್ತದೆ ಅವರಿಗೆ ಈ ಮುದ್ರಾ ತುಂಬ ಸಹಾಯಕಾರಿ. ಈ ಮುದ್ರಾವನ್ನು ಮಾಡಿ ನಿಮ್ಮ ಕೈ ಬೆರಳು ಮಡಚುವುದರು, ಇದು ಚಿನ್ಮಯ ಮುದ್ರಾ. ಇದಕ್ಕೆ ಚಿನ್ಮಯ ಮುದ್ರಾ ಅಂತ ಹೇಳ್ತೇವೆ. ಈ ಥರ ನಾವು ತೋರಿಸ್ತೇವೆ, ರೆಪ್ರೆಸೆಂಟ್ ಮಾಡ್ತೇವೆ. ಇದರಿಂದ ನಿಮ್ಮ ಡೈಜೆಷನ್ ಪವರ್ ಇನ್ಕ್ರೀಸ್ ಆಗ್ತದೆ. ಮತ್ತು ನಿಮ್ಮ ತೋರು ಬೆರಳು ಹಾಗೂ ನಿಮ್ಮ ಇಂಡೆಕ್ಸ್ ಫಿಂಗರ್, ಇದನ್ನೆರಡನ್ನು ತುದಿಯನ್ನು ಮುಟ್ಟಿಸಿ, ಈ ಥರ ಮುಟ್ಟಿಸಿ ಹೀಗಿಡುವುದರಿಂದ ಇದನ್ನು ಚಿನ್ಮಯ ಮುದ್ರಾ ಅಂತ ಹೇಳ್ತೇವೆ. ಇದೇ ಥರ ಇನ್ನೊಂದು ಮುದ್ರಾ ಈಗ ಮಾಡುವ, ಈ ಬೆರಳು ನಾನು ಆಗ ಹೇಳಿದಂತೆ ಇದು ವಾಯುವನ್ನು ರೆಪ್ರೆಸೆಂಟ್ ಮಾಡ್ತದೆ. ಈ ಬೆರಳನ್ನು, ನಿಮ್ಮ ಇಂಡೆಕ್ಸ್ ಫಿಂಗರನ್ನು ನಿಮ್ಮ ತಂಬಿಗೆ ಮಡಚಿ ತಾಗಿಸಿ ಅದನ್ನು ಅದರ ಮೇಲೆ ಇಡುವುದರಿಂದ ಇದು ವಾಯು ಮುದ್ರಾ. ಹೆಸರೇ ಹೇಳುವ ಹಾಗೆ ವಾಯು ನಿಮ್ಮ ಹೊಟ್ಟೆಯಲ್ಲಿ ಅಥವಾ ದೇಹದಲ್ಲಿರುವ ಎಕ್ಸೆಸ್ ಏರನ್ನು, ಅತಿಯಾದ ವಾಯುವನ್ನು ಹೊರಗೆ ಹಾಕಲು ಈ ಮುದ್ರಾ ಪರಿಣಾಮಕಾರಿಯಾಗಿದೆ. ಗಂಟು ನೋವು ಇರುವವರಿಗೆ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಗೌಟಿ ಆರ್ಥ್ರೈಟಿಸ್, ಆಮೇಲೆ ಗ್ಯಾಸ್ಟ್ರೈಟಿಸ್, ಎಸಿಡಿಟಿ, ಹಾರ್ಟ್ ಬರ್ನ್ಸ್ ಇರುವವರಿಗೆ ಈ ಮುದ್ರಾ ಮಾಡಿದರೆ ತುಂಬ ಒಳ್ಳೆಯದು. ಮುಂದಿನ ಮುದ್ರಾ ಆಕಾಶ ಮುದ್ರಾ ಅಥವಾ ಶೂನ್ಯ ಮುದ್ರಾ. ನಿಮ್ಮ ಮಧ್ಯದ ಬೆರಳನ್ನು ನಿಮ್ಮ ಹೆಬ್ಬೆರಳಿನ ತುದಿಯಲ್ಲಿಟ್ಟು ಅದನ್ನು ನಿಮ್ಮ ಹೆಬ್ಬೆರಳಿನ ಮೇಲೆ ಇಟ್ಟರೆ ಆಕಾಶ ಮುದ್ರಾ ಅಥವಾ ಶೂನ್ಯ ಮುದ್ರಾವಾಗ್ತದೆ. ಈ ಮುದ್ರಾವನ್ನು 10-15 ನಿಮಿಷ ಧ್ಯಾನದಲ್ಲಿ ಕುಳಿತುಕೊಂಡು ಮಾಡಿದರೆ ಒಳ್ಳೆಯದು. ಈ ಮುದ್ರಾ ಮಾಡುವುದರಿಂದ ಮಾನಸಿಕ ಅಸಮತೋಲನವನ್ನು ಸರಿ ಮಾಡುವುದರಲ್ಲಿ ತುಂಬ ಸಹಕಾರಿಯಾಗಿದೆ. ಬೇರೆ ಆಸನ, ನೀವು ಪ್ರಾಣಾಯಾಮವನ್ನು ಹೇಗೆ ಅಭ್ಯಾಸ ಮಾಡ್ತೀರೋ ಹಾಗೆ ಮುದ್ರಾಯೋಗ ಮಾಡುವುದರಿಂದಲೂ ನಿಮ್ಮ ದೇಹದಲ್ಲಿ ಬರುವ ಕಾಯಿಲೆಗಳನ್ನು ನೀವು ತಡೆಯುವುದಕ್ಕೆ ತುಂಬ ಸಹಕಾರಿಯಾಗಿದೆ. ನೀವು ಆಸನ ಅಥವಾ ಬೇರೆ ಏನನ್ನಾದರೂ ಮಾಡುವುದಕ್ಕೆ ನೀವು ಒಂದು ಇಂತಿಷ್ಟು ಸಮಯ, ನಿರ್ದಿಷ್ಟ ಸಮಯವನ್ನು ಇಡ್ತೀರಿ. ಬಟ್ ಈ ಮುದ್ರಾಯೋಗ ಅಥವಾ ಮುದ್ರೆಯನ್ನು ಮಾಡುವುದಕ್ಕೆ ನೀವು ಇಂತಿಷ್ಟು ಸಮಯವನ್ನು ಇಡಬೇಕಾಗಿಲ್ಲ. ನೀವು ಬೇರೆ ಕೆಲಸವನ್ನು ಮಾಡುವಾಗ ಅಥವಾ ಟ್ರಾವೆಲ್ ಮಾಡುವಾಗ ಅಥವಾ ನೀವು ಕೂತ್ಕೊಂಡು ನಿಮ್ಮಷ್ಟಕ್ಕೆ ಇರುವಾಗ ಅಥವಾ ಟಿ ವಿ ನೋಡುವಾಗಲೂ ನಿಮ್ಮ ಕೈಯಲ್ಲಿ ನೀವು ಮುದ್ರಾವನ್ನು ಮಾಡ್ತಾ ಇದ್ದರೆ ಅದು ನಿಮಗೆ ಪರಿಣಾಮಕಾರಿಯಾಗಿ ಸಂಭವಿಸುತ್ತದೆ. ಮುಂದಿನ ಮುದ್ರಾ ಅಪಾನ ಮುದ್ರಾ. ನಿಮ್ಮ ಮಧ್ಯದ ಬೆರಳು ಹಾಗೂ ನಿಮ್ಮ ಉಂಗುರದ ಬೆರಳನ್ನು ಮಡಚಿ ಅದರ ಟಿಪ್ಪನ್ನು ನಿಮ್ಮ ತಂಬಿನ ಟಿಪ್ಪಿಗೆ ಇಡಬೇಕು, ತೋರು ಬೆರಳಿನ ಟಿಪ್ಪಿಗೆ ಇಡಬೇಕು. ಇದಕ್ಕೆ ಅಪಾನ ಮುದ್ರಾ ಅಂತ ಹೇಳ್ತೇವೆ. ಈ ಮುದ್ರಾ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ಉಂಟಾಗುವ ಕಲ್ಮಶವನ್ನು,
ಎಲಿಮಿನೇಷನ್ ಆಫ್ ಟಾಕ್ಸಿನ್ಸ್ ಅಂತ ಹೇಳ್ತೇವೆ. ಇದನ್ನು ಹೊರಗೆ ಹಾಕಲಿಕ್ಕೆ ತುಂಬ ಪರಿಣಾಮಕಾರಿಯಾಗಿದೆ. ಇದು ಅಪಾನ ಮುದ್ರ. ಈ ಮುದ್ರದಲ್ಲಿ ನಿಮ್ಮ ಇಂಡೆಕ್ಸ್ ಫಿಂಗರ್, ಈ ಇಂಡೆಕ್ಸ್ ಫಿಂಗರನ್ನು ಮಡಚಿದ್ರೆ ಆಗುವ ಮುದ್ರ ಅಪಾನ ವಾಯು ಮುದ್ರ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಹಾರ್ಟ್ ಮುದ್ರ. ಇದನ್ನು ಹಾರ್ಟ್ ಮುದ್ರ ಅಂತಲೂ ನಾವು ಕರಿತೇವೆ. ಈ ಮುದ್ರ ಮಾಡುವುದರಿಂದ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ನಿವಾರಿಸಲು ನಿಮಗೆ ಉತ್ತಮವಾಗಿ ಸಹಾಯವನ್ನು ಮಾಡುತ್ತದೆ. ನಮ್ಮ ಬೆರಳ ತುದಿಯಲ್ಲಿ ನರ್ವ್ ಎಂಡಿಂಗ್ಸ್ ಅಂತ ಇರ್ತವೆ. ನರಗಳು ನಮ್ಮ ದೇಹದಿಂದ ಪಾಸಾಗಿ ನಮ್ಮ ಬೆರಳ ತುದಿಯಲ್ಲಿ ಇರ್ತದೆ. ಅದನ್ನು ನರ್ವ್ ಎಂಡಿಂಗ್ಸ್ ಅಂತ ಹೇಳ್ತೇವೆ. ನೀವು ಸಾಮಾನ್ಯವಾಗಿ ಹೀಗೆ ಮುಟ್ಟಿದ ತಕ್ಷಣ ನೀವು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ನಿಮಗೆ ಒಂಥರ ಫೀಲ್ ಆಗ್ತದೆ, ಜುಮ್ ಜುಮ್ ಅಂತ ಹೀಟಿಂಗ್ ಸೆನ್ಸೇಷನ್ ನಿಮಗೆ ಫೀಲ್ ಆಗ್ತದೆ. ಇದರ ಅರ್ಥ ಇದರಲ್ಲಿ ಎನರ್ಜಿ ಇದೆ ಅಂತ. ಈ ನಾವು ಯಾಕೆ ಮುದ್ರವನ್ನು ಟಿಪ್ ಯೂಸ್ ಮಾಡ್ಕೊಂಡು ಮಾಡ್ತೇವೆ ಅಂದರೆ ಈ ಎನರ್ಜಿ ಸ್ಟಿಮ್ಯುಲೇಟ್ ಆಗಬೇಕು. ಈ ಎನರ್ಜಿ ಸ್ಟಿಮ್ಯುಲೇಟ್ ಆಗುವಾಗ, ಈ ನರ್ವ್ ಎಂಡಿಂಗ್ ಸ್ಟಿಮ್ಯುಲೇಟ್ ಆಗುವಾಗ ಇದು ಏನು ಮಾಡ್ತದೆ, ಇದರ ರೆಸ್ಪಾನ್ಸನ್ನು ನಿಮ್ಮ ಬ್ರೈನಿಗೆ ತಲುಪಿಸ್ತದೆ. ಈ ಬ್ರೈನ್ ಏನು ಮಾಡ್ತದೆ, ಈ ಸೆನ್ಸ್, ಇದನ್ನು ಸೆನ್ಸ್ ಮಾಡಿಕೊಂಡು ಯಾವ ಯಾವ ಅಂಗಕ್ಕೆ ಹೋಗಬೇಕು, ಯಾವ ಯಾವ ಪಾರ್ಟಿಗೆ ಅದು ಯೂಸ್ ಆಗಬೇಕು ಅಂತ ಹೇಳಿಕೊಂಡು ಬ್ರೈನ್ ಫಂಕ್ಷನ್ ಮಾಡ್ತದೆ. ಸೊ ನಾವು ಅದನ್ನು ಎರಡೂ ಕೈಯಲ್ಲೂ ನರ್ವ್ ಎಂಡ್ ಇರುವುದರಿಂದ ನೀವು ಎರಡೂ ಕೈಯಲ್ಲಿ ಇದನ್ನು ಮಾಡಿದರೆ ಉತ್ತಮ. ಮುದ್ರದಲ್ಲಿ ಅನೇಕ ವಿಧಗಳಿವೆ. ನಾನೀಗ ನಿಮ್ಗೆ ಏನು ಹೇಳ್ಕೊಡ್ತಿದ್ದೇನೆ ಅದು ಬೇಸಿಕ್ ಮುದ್ರ, ಯಾಕಂದರೆ ನಿಮಗೆ ಸುಲಭವಾಗಿ ಮಾಡುವಂಥದ್ದು. ನಾವು ಮೇಯ್ನಾಗಿ ನಾವು ಯೋಗದ ಪ್ರಕಾರ ಹಠಯೋಗ ಪ್ರದೀಪಿಕ ಮತ್ತು ಘೆರಂಡ ಸಂಹಿತ ಅಂತ ಎರಡು ಬುಕ್ಕನ್ನು ರೆಫರ್ ಮಾಡ್ತೇವೆ. ಅದರಲ್ಲಿ ಹೇಳುವಾಗೆ ಮೇನ್ 10 ಮುದ್ರೆಗಳು, ಘೆರಂಡ ಸಂಹಿತದಲ್ಲಿ 25 ಮುದ್ರೆಗಳು ಹೀಗೆ ಮೆನ್ಷನ್ ಮಾಡಿರ್ತಾರೆ. ಬಟ್ ಇದು ನಿಮಗೆ ಡೈಲಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಎಲ್ಲರಿಗೂ ಹಾಗೆ ಈಸಿಯಾಗಿ ಮಾಡ್ಬೋದು ಅಂತ ಬೇಸಿಕ್ 5-6 ಮುದ್ರೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಅದರಲ್ಲಿ ಈಗ ಕೊನೆಯದು ಕಿರುಬೆರಳನ್ನು ಯೂಸ್ ಮಾಡ್ಕೊಂಡು ಮಾಡುವ ಮುದ್ರ ವರುಣ ಮುದ್ರ. ಇದು ವರುಣ ಮುದ್ರ ಅಂತ ಹೇಳ್ತೇವೆ. ನಿಮ್ಮ ಕಿರು ಬೆರಳಿನ ತುದಿಯನ್ನು ನಿಮ್ಮ ತಂಬಿನ ಟಿಪ್ಪಿಗೆ ಮುಟ್ಟಿಸುವಂಥದ್ದು ಮುದ್ರಕ್ಕೆ ವರುಣ ಮುದ್ರ. ಇದು ಏನಂದರೆ ನಿಮ್ಮ ದೇಹದಲ್ಲಿ ಅಧಿಕ ನೀರಿದ್ದರೆ ಅದನ್ನು ಹೊರಗೆ ಹಾಕ್ತದೆ, ಬಟ್ ಎಷ್ಟು ನೀರು ಬೇಕೋ ಅಷ್ಟನ್ನು ಇಟ್ಟುಕೊಳ್ತದೆ. ಇದರಿಂದ ನಿಮ್ಮ ಸ್ಕಿನ್ ಡ್ರೈ ಆಗುವುದಿಲ್ಲ ಮತ್ತು ಪಿಂಪಲ್ ಬರುವುದಿಲ್ಲ. ಸೊ ಯಾರಿಗೆ ಪಿಂಪಲ್ ಇರ್ತದೆ ಅಥವಾ ಸ್ಕಿನ್ ಪ್ರಾಬ್ಲಮ್, ಡ್ರೈನೆಸ್ ಆಗಿರುವ ಪ್ರಾಬ್ಲಮ್ ಇರುವವರಿಗೆ ಈ ಕಿರುಬೆರಳಿನ ಮುದ್ರ ಅಂದರೆ ವರುಣ ಮುದ್ರ ಮಾಡಿದರೆ ತುಂಬ ಒಳ್ಳೆಯದು. ಆದರೆ ಅಸ್ತಮ ಇರುವವರು ಈ ಮುದ್ರವನ್ನು ಅತಿ ಹೆಚ್ಚು ಹೊತ್ತು ಮಾಡಬಾರ್ದು. ಅದೇ ಥರ ನಾನು ಹೇಳಿದ ಹಾಗೆ ಅಗ್ನಿ ಮುದ್ರವನ್ನು ಬೇಸಿಗೆ ಕಾಲದಲ್ಲಿ ಮತ್ತು ಅತಿ ಹೆಚ್ಚು ಉಷ್ಣಾಂಶ ಇರುವ ಸಂದರ್ಭದಲ್ಲಿ ನೀವು ಮಾಡಬಾರ್ದು. ಅಗ್ನಿ ಮುದ್ರ ನೀವು 15-20 ನಿಮಿಷ ಮಾಡುವುದಾದರೆ ಅದಕ್ಕೆ ಸರಿಯಾಗಿ ನೀರು ಕುಡಿಬೇಕು ಹಾಗೂ ಚೆನ್ನಾಗಿ ಹಣ್ಣು ಹಂಪಲುಗಳನ್ನು ಸೇವಿಸಬೇಕು. ಯೋಗದಲ್ಲಿ ಆಸನಗಳನ್ನು ನೀವು ಕೆಲವು ಸಂದರ್ಭದಲ್ಲಿ ಮಾತ್ರ ಮಾಡ್ಬೋದು, ಅಥವಾ ಕೆಲವು ಏಜ್ ಲಿಮಿಟ್ಸ್ ಅಂತ ಇರ್ತದೆ, ಅಥವಾ ಕೆಲವರಿಗೆ ಬೆಂಡ್ ಮಾಡಲಿಕ್ಕಾಗಲ್ಲ, ಅಂಥವರಿಗೆ ಕೆಲವರು ರಿಸ್ಟ್ರಿಕ್ಷನ್ಸ್ ಇರುವವರು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನೀವು ಮುದ್ರವನ್ನು ಯಾವ ಏಜ್ ಲಿಮಿಟ್ ಇಲ್ಲದೆ ಮಾಡಬಹುದು, ಯಾವ ಟೈಮ್ ಲಿಮಿಟ್ ಇಲ್ಲದೆ ಮಾಡ್ಬೋದು, ಮತ್ತು ನಿಮ್ಮ ಇಂಥದ್ದೇ ಸ್ಥಳದಲ್ಲಿ ಕುತ್ಕೊಂಡು ಮಾಡಬೇಕು ಅಥವಾ ಇಂಥದ್ದೇ ನಿರ್ದಿಷ್ಟ ಅವಧಿ, ನಿರ್ದಿಷ್ಟ ಸಮಯ ಇದಕ್ಕೆ ಇರುವುದಿಲ್ಲ. ಆದ ಕಾರಣ ನೀವು ಯಾರಿಗೆ ಬೇಕಾದರೂ ಇದನ್ನು ಮಾಡ್ಬೋದು, ಯಾವ ಸಮಯದಲ್ಲೂ ಬೇಕಾದರೂ ಮಾಡ್ಬೋದು. ಇದು ಸಿಂಪಲಾಗಿ ನಾನು ಟಿಪ್ಸ್ ಹೇಳ್ಕೊಟ್ಟಿದ್ದೇನೆ ಮುದ್ರಾಯೋಗ ಹೇಗೆ ಮಾಡ್ಬೋದು ಅಂತ. ಇದನ್ನೆಲ್ಲರೂ ಅಭ್ಯಾಸ ಮಾಡಿ, ಎರಡೂ ಕೈಗಳಲ್ಲಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ನಿಮಗೆ ರಿಸಲ್ಟ್ ಸಿಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಪಂಚಭೂತಗಳು ನಿಮ್ಮ ಅಂಗೈಯಲ್ಲಿಯೇ ಇರುವಾಗ ನಿಮ್ಮ ಆರೋಗ್ಯ ಸಹ ನಿಮ್ಮ ಅಂಗೈಯಲ್ಲಿ. ಈ ಮುದ್ರಾಯೋಗ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಕಲಿತು ಬಳಸಿ ಆರೋಗ್ಯದಿಂದಿರಿ.